ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜಿನ 2022-23 ಸಾಲಿಗೆ ಸಂಬಂಧಪಟ್ಟಂತೆ ಪರೀಕ್ಷಾ ಶುಲ್ಕವನ್ನು ಎರಡನೇ ಸೆಮಿಸ್ಟರ್ನಲ್ಲಿ ಓದುತ್ತಿರುವಂಥ ಬಿಕಾಂ ವಿದ್ಯಾರ್ಥಿಗಳು ಕಡ್ಡಾಯವಾಗಿ UECMS ಅಂದರೆ NEP ಅಡಿಯಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಶುಲ್ಕವನ್ನು ಪರೀಕ್ಷಾ ಶುಲ್ಕವನ್ನು UECMS ಪೋರ್ಟಲ್ನಲ್ಲಿ ನೀವು ಭರಿಸಬೇಕಾಗತ್ತದೆ. ಮೊದಲಿಗೆ ನೀವು ಸರ್ಚ್ ಇಂಜಿನ್ ಬಾಕ್ಸ್ನಲ್ಲಿ ಅಂದರೆ ಗೂಗಲ್ನಲ್ಲಿ ಟೈಪ್ UUCMS.karnataka.gov.in ಲಾಗಿನ್ ಮಾಡಿಕೊಂಡಾಗ ನಿಮ್ಮಲ್ಲಿ UUCMS ಪೋರ್ಟಲ್ ಓಪನ್ ಆಗುತ್ತೆ. ಅಂದರೆ ಸ್ಟೂಡೆಂಟನ್ನು ಚೂಸ್ ಮಾಡ್ಕೊಳ್ಳಿ, UUCMS ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ, ಪಾಸ್ವರ್ಡನ್ನು ಎಂಟ್ರಿ ಮಾಡಿ, ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡಿ. ಸೊ ಲಾಗಿನ್ ಮಾಡಿದಾಗ ನಿಮಗೆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂಥ ಮಾಹಿತಿ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ರೈಟ್ ಕಾರ್ನರ್ನಲ್ಲಿ ಬಲಭಾಗದಲ್ಲಿ ಮೂರು ಡಾಟ್ಸ್ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಅಕಾಡೆಮಿಕ್ಸ್ ಅಂತ ಚೂಸ್ ಮಾಡ್ಕೊಳ್ಳಿ, ಕೋರ್ಸ್ ರಿಜಿಸ್ಟ್ರೇಷನ್ಸ್ ಅಂತ ಚೂಸ್ ಮಾಡಿಕೊಂಡಾಗ ನಿಮಗೆ ನಿಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ. ನೀವು ಓದಿರುವಂಥ ಈಗ ಪರೀಕ್ಷಾ ಶುಲ್ಕವನ್ನು ಕಟ್ಟಬೇಕಾಗಿರೋದು ಸೆಕೆಂಡ್ ಸೆಮಿಸ್ಟರು, ಹಾಗಾಗಿ ನೀವು ಕೋರ್ಸ್ ರಿಜಿಸ್ಟ್ರೇಷನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಕೋರ್ಸ್ ರಿಜಿಸ್ಟ್ರೇಷನ್ಸ್ ಓಪನ್ ಆಗುತ್ತೆ. ನೋಡಿ, BCom ವಿದ್ಯಾರ್ಥಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ಇಲ್ಲಿ ಓಪನ್ ಆಗುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಸೆಕೆಂಡ್ ಸೆಮಿಸ್ಟರ್, ಮತ್ತು ಪ್ರೋಗ್ರಾಮ್ ನೇಮ್, ಮತ್ತು ಜನರಲ್ ಡಿಸಿಪ್ಲಿನ್ ರಿಕ್ವೈರ್ಡ್, ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ 26 ಕ್ರೆಡಿಟ್. ಇಲ್ಲಿ 26 ಕ್ರೆಡಿಟು ಬರಬೇಕು, ಆದರೆ ನಮಗೆ ಟೋಟಲ್ ಕ್ರೆಡಿಟ್ ಇರೋದು ಎಷ್ಟಪ್ಪ ಅಂತಂದರೆ ಓನ್ಲಿ 20 ಕ್ರೆಡಿಟ್ಸ್ ಮಾತ್ರ. ಹಾಗಾಗಿ ನೀವು 26 ಕ್ರೆಡಿಟ್ಗೆ ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ತೀರಾ, ಕೋರ್ಸ್ ಒನ್ನಲ್ಲಿ ಕನ್ನಡ ಅಥವಾ ಹಿಂದಿ ಇದೆ, ಅವೆರಡರಲ್ಲಿ ಅದರ ಒಂದನ್ನು ಚೂಸ್ ಮಾಡ್ಕೊಳ್ಳಿ. ನೀವು ಯಾವುದು ಸಬ್ಜೆಕ್ಟನ್ನು ತೊಗೊಂಡಿದ್ದೀರಾ ಅದನ್ನು. ನೆಕ್ಸ್ಟು ಇಲ್ಲಿ ಟೋಟಲ್ ಕ್ರೆಡಿಟ್ 23 ಬಂತು. ಮತ್ತೊಂದು OEC ಸಬ್ಜೆಕ್ಟ್ ಇದೆ, OEC ಸಬ್ಜೆಕ್ಟ್ಗಳನ್ನು ಮೂರು ವಿಷಯಗಳನ್ನು ಕೊಟ್ಟಿದ್ದೇವೆ, ಅಂದರೆ ಸೋಷಿಯಾಲಜಿ, ಮ್ಯಾನೇಜಲ್ ಎಕನಾಮಿಕ್ಸ್ ಮತ್ತು ಕಂಪ್ಯೂಟರ್. ಯಾವುದಾದ್ರೂ ಮೂರು ವಿಷಯಗಳಲ್ಲಿ ಒಂದನ್ನು ಕ್ಲಿಕ್ ಮಾಡಿಕೊಂಡಾಗ ನಮಗೆ ಟೋಟಲ್ ಕ್ರೆಡಿಟ್ ಎಷ್ಟು ಬಂತು ಅಂದರೆ 26 ಕ್ರೆಡಿಟ್. ಇದು ಮ್ಯಾಕ್ಸಿಮಮ್ ಕ್ರೆಡಿಟ್ ಎಷ್ಟಾಯಿತು ಅಂತಂದರೆ ಈಗ ನಮಗೆ 26 ಕ್ರೆಡಿಟ್ ಆಗುತ್ತೆ. ನೋಡಿಕೊಂಡು ದೃಢೀಕರಣ ಮಾಡಿಕೊಂಡು ಇಲ್ಲಿ ಟೋಟಲ್ ಬಟನ್ ಮೇಲೆ, ಅಂದರೆ ಸಬ್ಮಿಟ್ ಅಂತ ಇರುತ್ತೆ ಆಪ್ಷನ್, ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೇನಾಗುತ್ತೆ, ಸಬ್ಮಿಟ್ ಆಗುತ್ತೆ. ಸೊ ಇಷ್ಟು ನಿಮ್ಮದು ಕೋರ್ಸ್ ರಿಜಿಸ್ಟ್ರೇಷನ್ ಮಾಡುವಂಥ ಒಂದು ಪ್ರೋಸೆಸ್ಗಳು. ಏನಾದರೂ ಡೌಟ್ ಇದ್ದಲ್ಲಿ ನಿಮ್ಮ ಕನ್ಸರ್ನ್ UUCMS ನೋಡಲ್ ಆಫೀಸರ್ನ ಭೇಟಿ ಮಾಡಬಹುದಾಗಿದೆ. ಥ್ಯಾಂಕ್ ಯು.